ಬೆಂಗಳೂರಿನಿಂದ ಮೈಸೂರಿನುದ್ದಕ್ಕೂ ಪ್ರತಿಭಟನೆ. ಎಲ್ಲೆಂದರಲ್ಲಿ ಪೊಲೀಸ್ ಕಾವಲು. ಬಿಜೆಪಿ ನಾಯಕರು ಕಂಡಲಿ ಅರೆಸ್ಟ್. ನಾಯ್ಡನಹಳ್ಳಿಯಲ್ಲಿ ಶುರುವಾದ ಪ್ರತಿಭಟನೆ ಬಿಡದಿ ಸ್ಟೇಷನ್ನಲ್ಲಿ ಮುಕ್ತಾಯ. ಅತ್ತ ಗೂಡ್ಸ್ ಆಟೋದಲ್ಲಿ ಮೈಸೂರು ತಲುಪಿ ಪ್ರತಿಭಟಿಸಿದ ವಿಪಕ್ಷ ನಾಯಕ. ಮೈಸೂರು ರಸ್ತೆಯೆಲ್ಲ ಜಾಮ್ ಜಾಮ್ ಜಾಮ್. ಇದು ಮೂಡಹಗ್ನದ ವಿರುದ್ಧ ವಿಪಕ್ಷ ಬಿಜೆಪಿ ಹೋರಾಟದ ಎಫೆಕ್ಟ್. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಿಜೆಪಿ ಹೋರಾಟಕ್ಕೆ ಅವಕಾಶವೇ ನೀಡದ ಸರ್ಕಾರ. ಆದರೂ ಪಟ್ಟು ಬಿಡದೆ ಬೀದಿಗಿಳಿದ ವಿಪಕ್ಷ ಬಿಜೆಪಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 4-5 ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ. ಮುಖ್ಯಮಂತ್ರಿಗಳ ಕುಟುಂಬವೇ ಈ ಹಗರಣದಲ್ಲಿ ನೇರ ಶಾಮೀಲಾಗಿದೆ. ಕೇವಲ 2 ನಿವೇಶನ ಪಡಿಬೇಕಾದ ಜಾಗದಲ್ಲಿ 14 ನಿವೇಶನಗಳನ್ನು ಪಡೆದುಕೊಂಡಿದೆ. ಬಹುದೊಡ್ಡ ಹಗರಣ ಇದಾಗಿದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಇಂದು ಬೀದಿಗಿಳಿದು ಹೋರಾಡಲು ನಿರ್ಧರಿಸಿತ್ತು. ಅಂತೆಯೇ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆಯನ್ನು ಸಿದ್ಧಪಡಿಸಿತ್ತು. ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ನಾಯಕರು ತೆರಳಲು ನಾಯಂಡನಹಳ್ಳಿ ನೈಸ್ ರಸ್ತೆ ಬಳಿ ಸೇರಲು ತೀರ್ಮಾನಿಸಿದರು. ಇದನ್ನ ಅರಿತ ಪೊಲೀಸರು ಬೆಳ್ಳಂಬೆಳಗ್ಗೆ ಸ್ಥಳಕ್ಕೆ ಬರ್ತಾ ಇದ್ದ ಕಾರ್ಯಕರ್ತರನ್ನ ವಶಕ್ಕೆ ತೆಗೆದುಕೊಂಡರು. ಹೀಗಾಗಿ ಬಿಜೆಪಿ ನಾಯಕರು ಕೆಂಗೇರಿ ಬಳಿ ಸೇರಲು ತೀರ್ಮಾನಿಸಿದರು. ಅಲ್ಲಿಯೂ ಬಂದ ಪೊಲೀಸರು ಮೈಸೂರಿಗೆ ತೆರಳಬೇಕಿದ್ದ ನಾಯಕರನ್ನ ವಶಕ್ಕೆ ಪಡೆಯುವ ಯತ್ನ ಮಾಡಿದರು. ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಟೋಲ್ ಬಳಿ ಸೇರಿ ಧರಣಿ ನಡೆಸಿದರು. ಇದರಿಂದಾಗಿ ರಸ್ತೆ ಸಂಪೂರ್ಣ ಜಾಮ್ ಆಗಿತ್ತು. ಸವಾರರು ಪರದಾಡುವಂತಾಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ಬಿಡದಿ ಠಾಣೆಗೆ ಕರೆದೊಯ್ದರು. ಅಲ್ಲಿಯೂ ಹೋರಾಟ ಮಾಡಿದ ಬಿಜೆಪಿಗರನ್ನ ಬಂಧಿಸಿ ಬಿಡುಗಡೆ ಮಾಡಿದರು. ಪ್ರತಿಭಟನೆಗೆ ಅವಕಾಶ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ, ಸತ್ಯಾಂಶವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಏನು ಹಗರಣ ಆಗಿದೆ, ಈ ಹಗರಣದಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತ ನಾಳೆ ಇವತ್ತು ಸಿಬಿಐ ತನಿಖೆ ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂದೇ ಬರ್ತದೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತ ಹೋರಾಟಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ? ಯಾವುದೇ ಕಾರಣಕ್ಕೂ ನಾವಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಇದರಿಂದ ಹೆದರ್ಕೊಂಡು ಓಡೋಗ್ತಾ ಪ್ರಶ್ನೆನೇ ಇಲ್ಲ. ಈ ಒಂದು ಹೋರಾಟಕ್ಕೆ ಉತ್ತರ ಸಿಗಲೇಬೇಕು. ಈ ಭ್ರಷ್ಟಾಚಾರದಲ್ಲಿ ಏನು ಸಿಲುಕಾಕೊಂಡಿದ್ದೀರಿ? ಇದಕ್ಕೆ ನ್ಯಾಯ ಸಿಗಲೇಬೇಕು. ಏನು ಬಡವರಿಗೆ ಅನ್ಯಾಯ ಆಗಿದೆ, ಅದು ನ್ಯಾಯ ಸಿಗಲೇಬೇಕು. ಪ್ರತಿಭಟನೆಗೆ ಬಂದವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡ ಕಾರಣ ರಾಮನಗರ ಮಂಡ್ಯದುದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು ಹೋರಾಟ ನಡೆಸಿದರು. ಅವರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಗೂಡ್ಸ್ ಆಟೋದಲ್ಲಿ ಪ್ರತಿಭಟನೆಗೆ ತೆರಳಿದರು. ಮೂಡಾದಲ್ಲಿ 1,000,000,000 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ. ಸಿಎಂ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ವಾಲ್ಮೀಕಿ ನಿಗಮದ ಅಕ್ರಮದಲ್ಲೂ ಸಿಎಂ ಹೊಣೆ ಇದೆ. ಹೀಗಾಗಿ ರಾಜೀನಾಮೆ ನೀಡಬೇಕು. ಸದನದಲ್ಲೂ ಸರ್ಕಾರವನ್ನ ಪ್ರಶ್ನಿಸುತ್ತೇವೆ. ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.